ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒನ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಥಮ್ಸ್ ಅಪ್ನ ಕ್ಲಿಕ್ ಮಾಡಿ. ಇದು ಟ್ರಿಪ್ ಹೊರಡೋ ಹಿಂದಿನ ರಾತ್ರಿ ಇದ್ದಿದ್ದು, ಅಂದರೆ ನಾವು ತೊಗೊಂಡೋಗಲಿಕ್ಕೆ ಅಂತ ಸ್ವಲ್ಪ ಫುಡ್ನ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಚಪಾತಿ ಮಾಡ್ಕೊಂಡ್ವಿ, ಮತ್ತು ಸ್ವಲ್ಪ ಸ್ನ್ಯಾಕ್ಸು, ಸ್ವಲ್ಪ ಪಲಾವನ್ನ ಮಾಡ್ಕೊಂಡಿದ್ವಿ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಅಂತ. ಅಕ್ಕನ ಫ್ಯಾಮಿಲಿ ಅತ್ತೆ ಎಲ್ಲ ಅವತ್ತು ಹಿಂದಿನ ದಿವಸ ಬಂದರು. ಅಕ್ಕಗಳು ಸಿಕ್ಕಿದ್ದ ತುಂಬ ದಿನ ಆದಮೇಲೆ ಅಂತ ಫುಲ್ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ಆರಾಧ್ಯ ಆದಿತ್ಯ. ಪಲಾವ್ ಅಂತೂ ಸಖತ್ತಾಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಆಯಿತು. ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ಲಿಂದ, ಚೆನ್ನಾಗಾಗಿತ್ತು ನೋಡೋಕ್ಕೂ. ನಾವು ಬೆಳಗಿನ ಜಾವ 4 ಗಂಟೆ ಹಂಗೆ ಹೊರಟ್ವಿ ಗಾಡಿ ಪೂಜೆ ಮಾಡಿಕೊಂಡು. ಟೆಂಪೋ ಟ್ರೈಲರ್ ಬುಕ್ ಮಾಡ್ಕೊಂಡಿದ್ವಿ, ಜನ ಕಮ್ಮಿ ಇದ್ವಿ, ಆದರೂ ಆರಾಮಾಗಿರಲಿ ಅಂತ ದೊಡ್ಡ ಗಾಡಿ ಬುಕ್ ಮಾಡಿದ್ವಿ. ಎಲ್ಲರೂ ಸಖತ್ತು ಜೋಶಲ್ಲಿ ಹೊರಟ್ವಿ, ನೋಡ್ಬೇಕಲ್ಲ ಹೋದ್ಮೇಲೆ ಏನಾಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ, ಫುಲ್ಲು ಗ್ರೀನರಿ, ಎಲ್ಲಿ ನೋಡಿದ್ರು ಕಣ್ಣಿಗೆ ಬರೀ ಗ್ರೀನು ವೈಟ್ ಅಷ್ಟೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಥರ ಕಣ್ಣಿಗಂತೂ ತುಂಬಾ ಮುದ ಕೊಡ್ತಾಯಿತ್ತು ನೋಡ್ಲಿಕ್ಕಂತೂ. ಜರ್ನಿ ಅಷ್ಟೇ ತುಂಬ ತಂಪಾಗಿ ಚೆನ್ನಾಗಿ ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು. ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಒಂದು ಮುಳ್ಳಯ್ಯನಗಿರಿ ಅನ್ನೋ ಒಂದು ಪ್ಲೇಸಿಗೆ. ಇದು ಕರ್ನಾಟಕದಲ್ಲೇ ಅತಿ ಎತ್ತರವಾದ ಶಿಖರ, ಸಮುದ್ರ ಮಟ್ಟದಿಂದ 1930 ಮೀಟ್ರ್ ಎತ್ತರದಲ್ಲಿದೆ ಫ್ರೆಂಡ್ಸ್. ಇದು ಕೈವಾರ ಅನ್ನೋ ಒಂದು ಚೆಕ್ ಪೋಸ್ಟ್. ಇದು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಒಳಗಡೆ ಹೋಗಬೇಕು ಬೆಟ್ಟಕ್ಕೆ. ಚಿಕ್ಕಮಗಳೂರಿಂದ ಒಂದು 18 ಕಿಲೋಮೀಟ್ರ್ ಒಳಗೆ ಬರಬೇಕು. ನಾವು ಶಿವಮೊಗ್ಗದಿಂದ ಆ ರೂಟಲ್ಲಿ ಬಂದಿದ್ದೀವಿ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ವೆದರು ಹಾಗೆ ಇತ್ತು, ಜರ್ನಿನೂ ಹಾಗೆ ಇತ್ತು. ನಾವಲ್ಲಿಗೆ ರೀಚ್ ಆದಾಗ ಸುಮಾರೊಂದು 7 ಗಂಟೆ 7:30 ಆಗಿತ್ತು. ಅಲ್ಲಿ ಟಿಫನ್ ಮಾಡ್ಕೊಂಡು ಮತ್ತೆ ಮೇಲೆ ಹೋಗಬೇಕಿನ್ನ. ಬಟ್ ನಾವು ಬೆಟ್ಟ ಕೆಳಗಡೆ ಟಿಫನ್ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಊಟ ತಿಂಡಿಗಾಗಲಿ ಅಥವಾ ಉಳ್ಕೊಳ್ಳಿಕ್ಕೆ ಆಗಲಿ, ಲಾಡ್ಜ್ ಆಗಲಿ, ಹೋಟೆಲ್ಸ್ ಆಗಲಿ ಏನೂ ಸಿಗಲಿಲ್ಲ. ಅಲ್ಲಿಂದ ಬೆಟ್ಟದ ತುದಿಗೆ ಹೋಗೋದಕ್ಕೆ ಟೆಂಪೋ ಟ್ರಾವೆಲರ್ ಹೋಗೋದಿಲ್ಲ ಅಂದರು. ಅಲ್ಲಿ ಜೀಪ್ಗಳು ಇರ್ತವೆ, ಇಷ್ಟು ಪರ್ ಹೆಡ್ ಇಷ್ಟು ಅಂತ ತೊಗೊಂತಾರೆ, ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಈ ಪ್ಲೇಸಿಗೆ ಇನ್ನೂ ಸ್ವಲ್ಪ ಬೇಗನೆ ಬರಬೇಕು ಫ್ರೆಂಡ್ಸ್, ಆವಾಗ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಅಂದರೆ ಒಂದು 6 ಗಂಟೆ ಹಂಗೆ ಇಲ್ಲಿ ಇರೋ ಥರ ಬಂದರೆ ಮಿಸ್ಟ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಿದ್ರು ಎಲ್ಲರೂ. ಬೇಗ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ.
ಮೋಡಗಳಿಂದ ಮೇಲೆ ಬಂದಿದ್ದೀವಿ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟು ಚೆನ್ನಾಗಿತ್ತಲ್ಲ ಕೆಳಗಡೆಯಿಂದ ಬೆಟ್ಟದ ಮೇಲ್ಗಡೆ ಬರೋದು. ನೋಡಿ ಫ್ರೆಂಡ್ಸ್, ಇದು ಫುಲ್ಲು ಟಾಪಿಂದ ಕ್ಯಾಪ್ಚರ್ ಮಾಡಿರೋ ವ್ಯೂ. ಇದು 1930 ಅಡಿ ಮೇಲ್ಗಡೆ ಇದೀವಿ ನಾವು ಇವಾಗ. ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಇಲ್ಲಿ ಸ್ಟೆಪ್ಸ್ ಇರುತ್ತೆ, ಒಂದು 450 ಮೆಟ್ಲು ಹತ್ತಬೇಕು ಅಲ್ಲಿಗೆ ಹೋಗ್ಬೇಕು ಅಂದರೆ. ಆದಿತ್ಯ ಆರಾಧ್ಯ ಇಬ್ಬರು, ಒಬ್ಬರೇ ಹತ್ತು ಒಬ್ಬರೇ ಇಳಿದಿದ್ದಾರೆ, ಅವರು ಸಖತ್ ಎಂಜಾಯ್ ಮಾಡಿದ್ರು. ಮುಳ್ಳಂಗಿರಿ ಮುಗಿಸ್ಕೊಂಡು ಈಗ ದೇವಿರಮ್ಮ ಬೆಟ್ಟ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ದೇವಿರಮ್ಮ ಬೆಟ್ಟ ದೇವಸ್ಥಾನ ಬೆಟ್ಟದ ಮೇಲ್ಗಡೆ ಇದೆ, ಅದು ಮೇನ್ ದೇವಸ್ಥಾನ. ಅದು ದೀಪಾವಳಿ ಹಬ್ಬ ಟೈಮಲ್ಲಿ ಮಾತ್ರ ಬಿಡ್ತಾರೆ, ಬಟ್ ಇದು ಬೆಟ್ಟದ ಕಡೆ ಇರೋ ದೇವಸ್ಥಾನ ಯಾವಾಗಲೂ ಓಪನ್ ಇರುತ್ತೆ. ಸೊ ಇಲ್ಲಿ ದರ್ಶನ ಮಾಡಿದಾಗ ಬಿಡ್ತಾರೆ. ಆದರೆ ಇಲ್ಲಿ ದೇವಸ್ಥಾನ ಒಳಗಡೆ ದೇವ್ರನ್ನ ತೆಗಿಲಿಕ್ಕೆ ಬಿಡಲಿಲ್ಲ, ಇಲ್ಲಿ ನಮಗೆ ಫೋಟೋ ಎಲ್ಲ ತಕ್ಕೊಳ್ಳೋಕ್ಕಿಲ್ಲ ಅಂತಂದರು. ಇದಷ್ಟೇ, ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ. ಬಟ್ ದೇವಸ್ಥಾನದಲ್ಲೇ ಊಟ ಇತ್ತು, ನಾವು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ಒಳಗಡೆ ಎಲ್ಲ, ತುಂಬ ಕ್ಲೀನಾಗಿತ್ತು. ಪ್ರಸಾದನೂ ಅಷ್ಟೇ ತುಂಬ ರುಚಿಕಟ್ಟಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿಂದ ಕಲತ್ಕಿರಿಗೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿಂದ ಹೊರಟು ಬರೋತ್ತಿಗೆ ಕಲತ್ಕಿರಿಗೆ ಬಂದಾಗ ಸಮಯ ಸುಮಾರು 3 ಗಂಟೆ ಆಗಿತ್ತು ಮಧ್ಯಾಹ್ನ. ಇಲ್ಲಿ ನೋಡಿದ್ರೆ ಫುಲ್ಲು ಜನ ಅಂದರೆ ಜನ, ತುಂಬ ರಶ್ ಇತ್ತು. ಬಟ್ ನೀರು ಹಾಗೆ ಇತ್ತು, ನೀರು ತುಂಬ ಚೆನ್ನಾಗಿ ಬರ್ತಾ ಇತ್ತು, ನೀರು ಜಾಸ್ತಿ ನೀರು ಬರ್ತಾ ಇತ್ತು. ಕಲತ್ಕಿರ್ಲಿರೋ ವೀರಭದ್ರೇಶ್ವರ ದೇವಸ್ಥಾನ ಇದು. ನೀರಲ್ಲಂತೂ ಸಖತ್ ಎಂಜಾಯ್ ಮಾಡ್ಬಿಟ್ರು ಎಲ್ಲರೂ, ಚೆನ್ನಾಗಿ ಬರ್ತಾಯಿತ್ತು ನೀರು. ಇವರಿಬ್ಬರು ಅಂತೂ ನೀರಿಂದ ಆಚೆ ಬರೋಕ್ಕೆ ರೆಡಿ ಇರಲಿಲ್ಲ, ಇಷ್ಟಾದ್ರೂ ಅಲ್ಲೇ ಇರ್ತೀವಿ ಅಂತ ಅಲ್ಲೇ ಸುಮ್ಮನೆ ಆಡು ಆಡ್ತಾನೆ ಇದ್ರು. ಸಖತ್ ಎಂಜಾಯ್ ಮಾಡ್ಬಿಟ್ಟು ನೀರಲ್ಲಂತೂ.
ಇವಾಗ ನಾವು ಅಮೃತಪುರ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀವಿ. ನಾವು ಇದು ತರೀಕೆರೆ ತಾಲೂಕಲ್ಲಿದೆ. ಇದು ಚೋಳರ ಕಾಲದ ದೇವಸ್ಥಾನ. ಇದು ತುಂಬ ಪುರಾತನವಾದ ಹಳೆ ದೇವಸ್ಥಾನ. ಇದು ಇಲ್ಲಿ ಈಶ್ವರನ ದೇವಸ್ಥಾನ ಇದೆ. ಇಲ್ಲಿ ದಿನ ಪೂಜೆ ನಡೆಯುತ್ತೆ. ಇಲ್ಲಿ ಹಬ್ಬ ಹರಿದಿನಗಳನ್ನೆಲ್ಲ ತುಂಬ ಚೆನ್ನಾಗಿ ಪೂಜೆಗಳು ನಡೆಸ್ಕೊಡ್ತಾರೆ. ಇಲ್ಲಿ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಒಂದು ಕ್ಲೀನಿಂಗ್ ಆಗಿರ್ಬೋದು, ಗಾರ್ಡನಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿ ಯಾವುದೇ ರೀತಿ ಒಂದು ದೇವಸ್ಥಾನಕ್ಕೆ ಹಾನಿ ಆಗ್ದಂಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ದೂರದಿಂದನೂ. ಹೊರಗಡೆ ಫುಲ್ಲು ಲಾನ್ ಮಾಡಿದ್ದಾರೆ, ಸುತ್ತ ಅಡಿಕೆ ತೋಟ ಎಲ್ಲ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್? ನಿಮಗೆ ಇಷ್ಟ ಆಯಿತಾ? ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.